ಮಲ್ಲಂದೂರು ಹಾಗೂ ಕೋಣಕೆರೆ ಹಾಗೂ ಹಾತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂರು ಬೂತಿನ ಎಲ್ಲ ಪದಾಧಿಕಾರಿಗಳಿಗೆ ಆಗಮಿಸಿದ್ದಾರೆ ಹಾಗೂ ಕೊನೋಡಿ ಗ್ರಾಮದ ಯುವ ಮುಖಂಡರುಗಳಿಗೆ ಆಗಮಿಸಿದ್ದಾರೆ. ನನ್ನ ಕ್ಷೇತ್ರ ಮಟ್ಟದ ಕೊಪ್ಪ ಭಾಗ ಇರ್ಬೋದು ಹಾಗೂ ಶೃಂಗೇರಿ ಇರ್ಬೋದು, ಹಾಗೆ ನನ್ನ ಎನ್ ಆರ್ ಪುರ ತಾಲೂಕು ಬೋರ್ಡ್ನ ಯುವ ಮುಖಂಡರುಗಳು ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾನು ವಂದಿಸ್ತಾ ದಯಮಾಡಿ ಸುಧಾಕರಣನ ಬಗ್ಗೆ ಸವಿಸ್ತಾರವಾಗಿ ನಾಲ್ಕು ಮಾತುಗಳನ್ನ ಎಲ್ಲರೂ ಆಡಿದ್ದಾರೆ. ನಾನು ಹೇಳೋದು ನನ್ನ ತಾಯಿ ತಂದೆಗಳಲ್ಲಿ ಎರಡೇ ಮಾತು, ಯುವಕರುಗಳನ್ನು ಕೂಡ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದೀರಾ, ನಾನು ಯಾರ ಬಗ್ಗೆನೂ ಟೀಕೆ ಮಾಡಲ್ಲ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು, ಕನ್ನಡಕ್ಕಾಗಿ ಧ್ವನಿ ಎತ್ತು ಅಂತ. ಕನ್ನಡಕ್ಕಾಗಿ ಧ್ವನಿ ಎತ್ತಿದ್ರೆ ನಿನ್ನ ಕಂಠ ಕೋಗಿಲೆ ಆಗುತ್ತೆ ಅಂತ ಒಂದು ಮಾತು ಹೇಳ್ತಾರೆ. ಅದೇ ಥರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ. ಆ ಕನಸನ್ನು ಕಂಡಂಥವ್ರು ಯಾರಾದರೂ ಇದ್ರೆ ಅದು ನಮ್ಮ ಕುಮಾರಣ್ಣ. ಆ ಕುಮಾರಣ್ಣ ಕಂಡಂತ ಕನಸು ಯಾವ ತರ ಇತ್ತು ಅಂದ್ರೆ, ಸುಧಾಕರಣ್ಣ ಅವರ ಒಂದು ಸಿಂಪ್ಲಿಸಿಟಿ, ಅವರ ಡೆಡಿಕೇಶನ್, ಇವತ್ತು ಎಲ್ಲ ಮಧ್ಯಮ ವರ್ಗದವ್ರು ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಎಲ್ಲದ್ದು ಮೆಟ್ಟಿ ನಿಂತವ್ರು ಯಾರು ಇದ್ರೆ ಈ ಕ್ಷೇತ್ರದಲ್ಲಿ ಎದೆ ತಟ್ಟಿ ಹೇಳಬಲ್ಲೆ ಅದು ಸುಧಾಕರಣ್ಣ. ಎಲ್ಲ ವರ್ಗದ ಜನತೆ ಇರ್ಬೋದು, ಹಿಂದೂ ಮುಸಲ್ಮಾನ್ ಕ್ರೈಸ್ತ ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಜನರು, ದಯಮಾಡಿ ಒಂದು ಅವಕಾಶ ಕೊಡಿ, ದಯಮಾಡಿ ಒಂದು ಅವಕಾಶ ಕೊಡಿ. ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥ ಒಬ್ಬ ಮನುಷ್ಯನ ಕಳ್ಕೊಂಡ್ರೆ ರಾಜೇಂದ್ರ ಗೌಡರನ್ನು ಕಳ್ಕೊಂಡಿದ್ದೀವಿ, ಗೋವಿಂದ ಗೌಡರ ಮಗ ವೆಂಕಟೇಶಣ್ಣನ ಕಳ್ಕೊಂಡಿದ್ದೀವಿ, ಇಂಥ ಧೀಮಂತ ನಾಯಕನ ಕಳ್ಕೊಂಡ್ರೆ ನಾವು ನಿಜವಾಗ್ಲೂ ನಮ್ಮಂಥ ಶೃಂಗೇರಿ ಕ್ಷೇತ್ರದ ನತದೃಷ್ಟರು ಯಾರಂತ ಇದ್ರೆ ಇಡೀ ಕರ್ನಾಟಕದಲ್ಲಿ ನಾವು ಆಗ್ತೀವಿ. ಜೀವರಾಜಣ್ಣನಿಗಿದು ಏಳನೇ ಎಲೆಕ್ಷನ್, ಅವರಿಗೂ ಎಲ್ಲ ಕಡೆಯಿಂದ ನಾವು ಸಾಥ್ ಕೊಟ್ಟಿದ್ದೀವಿ. ಎಲ್ಲ ಯಾರ ಬಗ್ಗೆನೂ ನಮ್ಗೆ ಟೀಕೆಗಳು ಬೇಡ. ನಾನು ಯುವ ಮುಖಂಡರುಗಳಲ್ಲೂ ನಾನು ಅದೇ ಕೇಳೋದು, ಸುಧಾಕರಣನ ಬಗ್ಗೆ ಎಷ್ಟು ಟೀಕೆಗಳು ಮಾಡ್ತಾರೋ, ಯಾರೋ ಒಬ್ರು ಮೊನ್ನೆ ಯುವಕರು ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದ್ರೆ ಅವರು ಚೆನ್ನಾಗಿರ್ಲಿ, ತುಂಬ ಟೀಕೆಗಳು ಮಾಡಿದ್ರು. ಆದ್ರೆ ಅಣ್ಣ ಒಂದು ಮಾತಾಡಿದ್ರು, ಯಾರೋ ಹೆತ್ ಮಕ್ಕಳು, ನೀವು ನನಗೋಸ್ಕರ ಅಥವಾ ಇನ್ನೊಬ್ರಿಗೋಸ್ಕರ ನೀವು ನಿಮ್ಮ ಭವಿಷ್ಯ ಹಾಳಾಗಬಾರ್ದು, ಒಂದು ಮಾತು ಆಡಕ್ಕೂಡ್ದು. ಆದ್ರೆ ನನ್ನ ಕ್ಷೇತ್ರದ ಎಲ್ಲ ಯುವಕ ಮಿತ್ರರು ಇದ್ದೀವಿ, ನಾವು ಯುವಕರಾಗಿದ್ದೀವಿ, ಆದ್ರೆ ನಮ್ಮ ಸಂಸ್ಕೃತಿಯೇ ಬೇರೆ. JDS ಪಕ್ಷ ದೇವೇಗೌಡರು ಹಾಕೊಟ್ಟಿರೋ ಸಂಸ್ಕೃತಿಯ ಬೇರೆ, ನನ್ನ ಹಿರಿಯರು ಕಟ್ಟಿರೋ ಗೋವಿಂದ ಗೌಡರು ಇಲ್ಲಿ ಕಟ್ಟಿರ್ತಕ್ಕಂಥ ಇಲ್ಲಿ ನನ್ನ ಹಿರಿಯರು ಬಂಧುಗಳು ಎಲ್ಲ ನಮ್ಮೂರಿನ ಪದಕರು, ಅವ ಒಂದು ಗೋವಿಂದ ಗೌಡರು ನಂತರ ಇಷ್ಟು ಜನರ ಹೆಸರು ಹೇಳ್ತಾ ನನ್ನ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತು. ಇದೇನಪ್ಪ ಈ ತರ ಎಲ್ಲರ ಹೆಸರುಗಳು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಪಕ್ಷ ಗುರುಸ್ತಿದೆ ಅಂದ್ರೆ ನಿಮ್ಮನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಮರೆಯಲ್ಲ ಅಂತ. ಸುಧಾಕರಣ್ ಯಾರನ್ನೂ ಬಿಡಲ್ಲ, ಅವ್ರು ಗುರುಸ ಕೆಲಸ ಮಾಡ್ತಿದ್ದಾರೆ, ದಯವಿಟ್ಟು ಅವ್ರ ಕೈ ಬಲ ಪಡಿಸೋಣ. ಎಲ್ಲ ಸವಿಸ್ತಾರವಾಗೆಲ್ಲ ಹೇಳಿ ಕುಮಾರಣ್ಣ ಬರ್ರು ಇದ್ದಾರೆ 25ನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ, 26ಕ್ಕೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಇರ್ತಾರೆ. ದಯವಿಟ್ಟು ಅದಕ್ಕೂ ಕೂಡ ನಿಮ್ಮ ಸಹಕಾರ ಬೇಕು. ನಿಮ್ಮ ಓಟ್ ಏನಿದ್ರು ತೆನೆ ಹೊತ್ತ ಮಹಿಳೆ, ಅದು ಶೃಂಗೇರಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ನಿಯೋಜಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸುಧಾಕರಣ್ ಅವರಿಗೆ ಒಂದು ಓಟ್ ಹಾಕಿ. ನಿಮ್ಮ ಓಟ್ ಎಲ್ಲೂ ಹಾಳಾಗಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ, ಹಳ್ಳಿ ದಿಲ್ಲಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಎಲ್ಲ ಊರಿಗೂ ಎಲ್ಲ ಗ್ರಾಮಕ್ಕೂ ಯಾರೇ ಬರಲಿ ಕೆಲಸ ಮಾಡಲಿ, ನಮಗೆ ಬೇಕಾಗಿರೋದೇನು ಅಭಿವೃದ್ಧಿ, ಅಭಿವೃದ್ಧಿ ಬೇಕು. ಆದರೆ ಎಷ್ಟೋ ಜನ ಹೇಳ್ತಾರೆ ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ರು, ಏನು ಅವ್ರ ಮನೆಯಿಂದ ಮಾಡಿದ್ರ ಅಂತ. ಆ ಮನ್ಸಿ ಇವರಿಗೆಲ್ಲ ಯಾಕೆ ಬರಲ್ಲ ಸ್ವಾಮಿ, ಸುಧಾಕರಣ ಗ್ರಾಮ ವಾಸ್ತವ್ಯ ಮಾಡಿದ್ರು ಯಾಕೆ ಮಾಡಲಿಲ್ಲ ಯಾರು, ಮಾಡೋ ಮನ್ಸಿದ್ರೆ ಮಾರ್ಗ. ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ, ನನ್ನ ಹಿರಿಯರಿಗೆ ನಾನು ಒಂದು ಎರಡು ಮಾತು ಹೇಳಿರ್ತೀನಿ. ಕೊನೆಯದಾಗಿ ದಯಮಾಡಿ ನಾವು ಒಂದು ಸರಿ ನಮ್ಮ ಕೈ ಹಿಡೀರಿ, ಒಂದು ಸರಿ ಅಧಿಕಾರ ಕೊಟ್ಟು ನೋಡಿ, ಒಂದೇ ಒಂದು ಬಾರಿಗೆ ಅಧಿಕಾರ ಕೊಟ್ಟು ನೋಡಿ. JDSಗೆ ಶೃಂಗೇರಿ ಕ್ಷೇತ್ರದಲ್ಲಿ ಸುಧಾಕರಣಂಗೆ 224 ಕ್ಷೇತ್ರಗಳಲ್ಲಿ ವಿಭಿನ್ನವಾದ ಶಾಸಕರಾಗಿ ಗುರುತಿಸಲ್ಪಡ್ತಾರೆ. ನನ್ನ ವಯಸ್ಕ ಎಲ್ಲ ಮತದಾರ ಬಂಧುಗಳಿಗೆ ಕೈ ಮುಗಿದು ಮನವಿ ಮಾಡ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.